ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದು ನಾನು ನಿಮ್ಮೊಂದಿಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಇತಿಹಾಸ ಪತ್ರಿಕೆ ಆಧುನಿಕ ಭಾರತದ ಚರಿತ್ರೆ ಪತ್ರಿಕೆ 5 ಇದಕ್ಕೆ ಸಂಬಂಧಿಸಿದಂತೆ ಯುರೋಪಿಯನ್ನರು ಭಾರತಕ್ಕೆ ಆಗಮನ ಮತ್ತು ಪೋರ್ಚುಗೀಸರ ಬಗ್ಗೆ ಕೆಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಎಲ್ರಿಗೂ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರ್ತೇನೆ. ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದ್ದು ತುಂಬಾ ಪ್ರಮುಖವಾದಂತಹ ಒಂದು ಘಟನೆ. 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪಿಯನ್ನರು ಭಾರತದೊಂದಿಗೆ ನೇರವಾದಂತಹ ಜಲಮಾರ್ಗವನ್ನು ಕಂಡುಹಿಡಿಯುವುದರ ಮೂಲಕ ಭಾರತದೊಂದಿಗೆ ತಮ್ಮ ನೇರ ಸಂಬಂಧವನ್ನು ಸ್ಥಾಪಿಸಿದರು. ಆದರೆ ಇದಕ್ಕೂ ಮುನ್ನ ಭಾರತ ಪ್ರಾಚೀನ ಕಾಲದಿಂದಲೂ ಸಹ ಪ್ರಪಂಚದ ಹಲವಾರು ಸಂಸ್ಕೃತಿಗಳೊಂದಿಗೆ, ಹಲವಾರು ದೇಶಗಳೊಂದಿಗೆ ತನ್ನ ವ್ಯಾಪಾರ ಮತ್ತು ಸಾಂಸ್ಕೃತಿಕವಾದಂತಹ ಒಂದು ಸಂಬಂಧವನ್ನು ಹೊಂದಿತ್ತು. ಗ್ರೀಕ್ ಮತ್ತು ರೋಮ್ ನಾಗರಿಕತೆಗಳೊಂದಿಗೂ ಸಹ ಭಾರತ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿತ್ತು. ಭಾರತದ ವಸ್ತುಗಳು ಪ್ರಾಚೀನ ಕಾಲದಿಂದ ಯುರೋಪಿನ ಮಾರುಕಟ್ಟೆಯನ್ನು ಸೇರುತ್ತಿದ್ದವು. ಅದರಲ್ಲಿಯೂ ತದನಂತರದ ಒಂದು ವರ್ಷಗಳಲ್ಲಿ ಸಂಬಾರ ಪದಾರ್ಥಗಳಿರ್ಬೋದು, ಮುತ್ತು, ರತ್ನ, ಮಸ್ಲಿನ್ ಬಟ್ಟೆ, ಹತ್ತಿ, ಶ್ರೀಗಂಧ ಮುಂತಾದ ವಸ್ತುಗಳಿಗೆ ಯುರೋಪಿನಲ್ಲಿ ಹೆಚ್ಚಿನದಾದ ಒಂದು ಬೇಡಿಕೆ ಎನ್ನುವುದು ಇತ್ತು. ಈ ಒಂದು ಬೇಡಿಕೆಯನ್ನು ಮನ್ನಿಸಲು ನಾವು ನಮ್ಮ ಒಂದು ವಸ್ತುಗಳನ್ನು ಯುರೋಪಿಯನ್ನರಿಗೆ ಮಾರ್ತಾ ಇದ್ದವು. ಅದರಲ್ಲಿಯೂ 7ನೇ ಶತಮಾನದ ನಂತರ ಅರಬರು ಭಾರತದಿಂದ ವಸ್ತುಗಳನ್ನು ಕೊಂಡು ಇಟಲಿಯ ವರ್ತಕರಿಗೆ ಮಾರ್ತಿದ್ರು. ನೋಡಿ, ಆಗ ಈ ಒಂದು ವ್ಯಾಪಾರ ಪೂರ್ಣವಾಗಿ ಹೆಚ್ಚು ಕಡಿಮೆ ಭೂಮಾರ್ಗದ ಮೂಲಕ ನಡೀತಾ ಇತ್ತು. ಅಲ್ಪ ಸ್ವಲ್ಪ ಜಲಮಾರ್ಗ ಸೇರಿದಂತೆ ಭೂಮಾರ್ಗದ ಮೂಲಕ ನಡೆಯುತ್ತಿತ್ತು. ಈ ಒಂದು ಭೂಪಟದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಇದು ಭಾರತ. ಸೊ ಈ ಒಂದು ಮಾರ್ಗದ ಮೂಲಕ ಭಾರತದ ವಸ್ತುಗಳು, ಭೂಮಾರ್ಗದ ಮೂಲಕ ಭಾರತದ ವಸ್ತುಗಳು ಮೆಡಿಟರೇನಿಯನ್ ಸಮುದ್ರಕ್ಕೆ ಚಾಚಿಕೊಂಡಿರುವಂತಹ ಇಟಲಿಯ ದೇಶವನ್ನು ಸೇರ್ತಾ ಇತ್ತು, ಇಟಲಿಯನ್ನು ಸೇರ್ತಾ ಇತ್ತು. ಅಲ್ಲಿನ ಇಟಲಿಯ ವರ್ತಕರು ಅರಬರಿಂದ ವಸ್ತುಗಳನ್ನು ಕೊಂಡು ಅವರು ಆ ಒಂದು ವಸ್ತುಗಳನ್ನು ಯುರೋಪಿನ ಇತರೆ ದೇಶಗಳ ಜನರಿಗೆ ಮಾರಿ ಹೆಚ್ಚಿನ ಲಾಭವನ್ನು ಮಾಡ್ತಾ ಇದ್ರು. ಅಂದ್ರೆ ಯುರೋಪಿಯನ್ನರು ಭಾರತಕ್ಕೆ ಬರುವ ಮುನ್ನ ಭಾರತ ಮತ್ತು ಯುರೋಪಿನ ನಡುವಿನ ಒಂದು ವ್ಯಾಪಾರ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಭೂಮಾರ್ಗದ ಮೂಲಕ ಇಟಲಿ ಮತ್ತು ನಂತರ ಯುರೋಪಿನ ಮಾರುಕಟ್ಟೆಗಳನ್ನು ತಲುಪ್ತಾ ಇತ್ತು. ಈ ಒಂದು ವ್ಯಾಪಾರ ಹೆಚ್ಚು ಕಡಿಮೆ ಭೂಮಾರ್ಗ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿಯೂ ಪ್ರಮುಖವಾಗಿ ಈ ಒಂದು ಕಪ್ಪು ಸಮುದ್ರದ ತಟದಲ್ಲಿರುವಂತಹ ಕಾನ್ಸ್ಟ್ಯಾಂಟಿನೋಪಲ್ ಮೂಲಕ ಇಟಲಿಗೆ ಹೋಗ್ತಾ ಇತ್ತು. ಕಾನ್ಸ್ಟ್ಯಾಂಟಿನೋಪಲ್, ಇವತ್ತು ಇಸ್ತಾನ್ಬುಲ್ ಅಂತ ಕರೀತಾರೆ. ಈ ಒಂದು ಕಾನ್ಸ್ಟ್ಯಾಂಟಿನೋಪಲ್ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅದನ್ನು ಪೂರ್ವ ರೋಮನ್ ಸಾಮ್ರಾಟರು ಕ್ರಿಶ್ಚಿಯನ್ನರವರು ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆದರೆ 1453ರಲ್ಲಿ ಅಟೋಮನ್ ಟರ್ಕರು, ಏನು ಮೆಹಮತ್ ಅಲಿ ಎನ್ನುವವನ ನೇತೃತ್ವದಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ಮೇಲೆ ದಾಳಿಯನ್ನು ಮಾಡಿ ಕಾನ್ಸ್ಟ್ಯಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡ್ರು. ಪೂರ್ವ ರೋಮನ್ ಸಾಮ್ರಾಜ್ಯ ಹಾಳಾಯಿತು. ಟರ್ಕರ ಒಂದು ಆಧಿಪತ್ಯ ಆ ಒಂದು ಕಾನ್ಸ್ಟ್ಯಾಂಟಿನೋಪಲ್ ಮೇಲೆ ಸ್ಥಾಪನೆಯಾಯಿತು. ಯಾವಾಗ ಟರ್ಕರು ಅಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿರು, ಈ ಭಾರತ ಮತ್ತು ಇಟಲಿಯ ಮೂಲ ಮಧ್ಯೆ ಅಥವಾ ಭಾರತ ಮತ್ತು ಯುರೋಪಿಯನ್ನರ ನಡುವೆ ಏನು ಈ ಒಂದು ವ್ಯಾಪಾರ ಎನ್ನುವುದು ನಡೀತಾ ಇತ್ತು, ವಸ್ತುಗಳು ಏನು ಹೋಗ್ತಾ ಇದ್ದೋ ಕಾನ್ಸ್ಟ್ಯಾಂಟಿನೋಪಲ್ ಮೂಲಕ,
ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಅಥವಾ ಆ ಒಂದು ವಸ್ತುಗಳು ಆ ಮಾರ್ಗದ ಮೂಲಕ ಹೋಗಬೇಕು ಅಂದರೆ ಅದರ ಮೇಲೆ ಹೆಚ್ಚಿನ ಒಂದು ಸುಂಕ ಅಥವಾ ತೆರಿಗೆಯನ್ನು ವಿಧಿಸಲಾಯಿತು. ಹಾಗಾಗಿ ಈ ಭಾರತ ಮತ್ತು ಯುರೋಪಿನ ನಡುವೆ ಭೂಮಾರ್ಗ ಕಾನ್ಸ್ಟೆಂಟಿನೋಪಲ್ ಮೂಲಕ ಏನು ನಡೀತಾ ಇತ್ತು, ಇದಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಈ ವ್ಯಾಪಾರಕ್ಕೆ ದೊಡ್ಡ ಆಘಾತವಾಯಿತು. ಒಂದು ರೀತಿಯಲ್ಲಿ ಈ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಯಿತು. ಇದರಿಂದ ನಮಗೇನು ತೊಂದರೆ ಆಗಲಿಲ್ಲ, ಭಾರತೀಯರಿಗೇನು ತೊಂದರೆ ಆಗಲಿಲ್ಲ, ಆದರೆ ಯುರೋಪಿಯನ್ನರಿಗೆ ನಮ್ಮ ವಸ್ತುಗಳ ಅವಶ್ಯಕತೆ ಹೆಚ್ಚಿನದಾಗಿತ್ತು. ಅದರಲ್ಲಿಯೂ ಈ ಒಂದು ಸಾಂಬಾರ ಪದಾರ್ಥಗಳು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಮುಂತಾದ ಒಂದು ಸಾಂಬಾರ ಪದಾರ್ಥಗಳು ಅವರಿಗೆ ಅತ್ಯವಶ್ಯಕವಾಗಿ ಬೇಕಿತ್ತು. ಕಾರಣ ಏನಂದ್ರೆ ಅವರು ಮಾಂಸವನ್ನು ಹೆಚ್ಚು ದಿನಗಳ ಕಾಲ ಕೆಡದಂತೆ ಸಂರಕ್ಷಿಸುವ ಸಲುವಾಗಿ ಈ ಒಂದು ಸಾಂಬಾರ ಪದಾರ್ಥಗಳನ್ನು ಅವರು ಬಳಸ್ತಾ ಇದ್ರು. ಸೊ ಯಾವಾಗ ಈ ಒಂದು ಕಾನ್ಸ್ಟಾಂಟಿನೋಪಲ್ ಪತನದಿಂದ ಭಾರತ ಮತ್ತು ಯುರೋಪಿನ ನಡುವೆ ಇದ್ದಂತಹ ಈ ಒಂದು ವ್ಯಾಪಾರ ಮಾರ್ಗ ಸಂಪೂರ್ಣವಾಗಿ ಬಂದಾಯಿತು, ನಿಂತು ಹೋಯಿತು, ಯುರೋಪಿಗೆ ಭಾರತದಿಂದ ಯಾವುದೇ ವಸ್ತುಗಳು ಹೋಗುವುದೂ ಸಹ ನಿಂತು ಹೋಯಿತು, ಆಗ ಯುರೋಪಿಯನ್ನರು ಬೇರೆ ದಾರಿ ಇಲ್ಲದೆ ಭಾರತದೊಂದಿಗೆ ಬೇರೆ ಮಾರ್ಗವನ್ನು ಹುಡುಕುವ ಪ್ರಯತ್ನಕ್ಕೆ ಮುಂದಾದರು. ಅದರ ಫಲವಾಗಿ ಯುರೋಪಿಯನ್ನರು ಜಲಮಾರ್ಗದ ಮೂಲಕ ಏಕೆ ಭಾರತಕ್ಕೆ ಹೋಗಬಾರದು ಎನ್ನುವ ಒಂದು ಪ್ರಯತ್ನವನ್ನು ಸಹ ಮಾಡಿದರು. ನಾವು ಹೇಳ್ತೀವಲ್ವಾ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳಿಬಿಟ್ಟು, ಅವಶ್ಯಕತೆ ಸಂಶೋಧನೆಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಯಾವಾಗ ಕಾನ್ಸ್ಟಾಂಟಿನೋಪಲ್ ಮಾರ್ಗ ಸಂಪೂರ್ಣವಾಗಿ ಮುಚ್ಚಿ ಹೋಯಿತು, ಯುರೋಪಿಯನ್ನರಿಗೆ ಭಾರತದ ವಸ್ತುಗಳು ಬೇಕಿತ್ತೋ, ಆಗ ಅವರು ಭಾರತದೊಂದಿಗೆ ನೇರವಾದಂತಹ ಜಲಮಾರ್ಗವನ್ನು ಕಂಡುಹಿಡಿಯಲು ಮುಂದಾದರು. ಇಟಲಿಯ ವರ್ತಕರು ಸಹ ಭಾರತದೊಂದಿಗೆ ಈ ಅನ್ಯ ಮಾರ್ಗವನ್ನು ಹುಡುಕಲು ಸಹಕರಿಸಿದರು. ಇದು ಹೊಸ ಜಲಮಾರ್ಗಕ್ಕೆ, ಭಾರತದೊಂದಿಗೆ ಹೊಸ ಮಾರ್ಗವನ್ನು ಕಂಡುಹಿಡಿಯೋಕೆ ದಾರಿ ಮಾಡಿಕೊಡ್ತು ಎನ್ನುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಅದರಲ್ಲಿಯೂ ಈ ಯುರೋಪಿಯನ್ನರು ಭಾರತದೊಂದಿಗೆ ನೇರವಾದ ಜಲಮಾರ್ಗವನ್ನು ಏನು ಶೋಧನೆ ಮಾಡಿರು, ಜಲಮಾರ್ಗವನ್ನು ಏನು ಕಂಡುಹಿಡಿದರು, ಇದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಏಕೆಂದ್ರೆ ಆರ್ ಸಿ ಮಜುಮ್ದಾರ್ ಎನ್ನುವ ಇತಿಹಾಸಕಾರ ಹೇಳುವಂತೆ, ಮಧ್ಯಯುಗದಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಘಟನೆ ನಾಗರಿಕ ಜಗತ್ತಿನ ಮೇಲೆ ಬೀರಿದಷ್ಟು ಪ್ರಭಾವವನ್ನು ಮತ್ತಾವ ಘಟನೆಯು ಬೀರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಘಟನೆ ಏನಿದೆ, ಯುರೋಪಿಯನ್ನರು ಭಾರತಕ್ಕೆ ನೇರವಾದ ಜಲಮಾರ್ಗವನ್ನು ಕಂಡುಹಿಡಿದಂತಹ ಒಂದು ಘಟನೆ ತುಂಬಾ ಪ್ರಮುಖವಾದಂತಹ ಒಂದು ಘಟನೆ, ಮಹತ್ವದ ಘಟನೆ. ಕಾರಣ ಮುಂದೆ ಇದು ಕೇವಲ ಭಾರತ ಯುರೋಪಿಯನ್ನರ ಒಂದು ವಸಾಹತಲ್ಲ, ವ್ಯಾಪಾರ ಕೇಂದ್ರ ಅಲ್ಲ, ಹೆಚ್ಚು ಕಡಿಮೆ ಇಡೀ ಪ್ರಪಂಚವೇ ಯುರೋಪಿಯನ್ನರ ಒಂದು ಮಾರುಕಟ್ಟೆಯಾಗೋಕೆ ಈ ಸಂಶೋಧನೆಗಳು ದಾರಿ ಮಾಡಿಕೊಟ್ಟೋ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಎನ್ನುವುದು ಇಲ್ಲ. ಸೊ ಈ ಜಲಮಾರ್ಗವನ್ನು ಕಂಡುಹಿಡಿಯುವ ಮೂಲಕ ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದರು, ಆ ಜಲಮಾರ್ಗವನ್ನು ಹೇಗೆ ಕಂಡುಹಿಡಿದರು ಮುಂತಾದ ವಿಚಾರಗಳನ್ನು ನಾವು ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ. ಭಾರತದೊಂದಿಗೆ ನೇರವಾದ ಜಲಮಾರ್ಗವನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿ ಪೋರ್ಚುಗಲ್ನ ದೊರೆ ಹೆನ್ರಿ ತುಂಬಾ ಪ್ರಮುಖನಾದವನು. ಅವನು ಈ ಭೌಗೋಳಿಕ ಸಂಶೋಧನೆಗಳಿಗೆ, ಹೊಸ ಜಲಮಾರ್ಗಗಳ ಸಂಶೋಧನೆಗೆ ಹೆಚ್ಚು ಅವಕಾಶಗಳನ್ನು ಮಾಡಿಕೊಟ್ಟ. ಅವನು ಹೆನ್ರಿ ದ ನ್ಯಾವಿಗೇಟರ್ ಅಂತಾನೆ ಹೆಸರಾಗಿದ್ದ. ಇವನ ಒಂದು ಸಹಾಯದಿಂದ, ಬೆಂಬಲದಿಂದ ಬರ್ತೊಲೊಮಿಯೋ ಡಯಾಸ್ ಎನ್ನುವವನು ಮೊಟ್ಟ ಮೊದಲ ಬಾರಿಗೆ, ಬರ್ತೊಲೊಮಿಯೋ ಡಯಾಸ್ ಪೋರ್ಚುಗಲ್ನಿಂದ ಹೊರಟು ಈ ಒಂದು ನೋಡಿ, ಇಲ್ಲಿ ನಾನು ಈ ಭೂಪಟದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಪೋರ್ಚುಗಲ್ನಿಂದ ಹೊರಟು ಈ ಒಂದು ಅಟ್ಲಾಂಟಿಕ್ ಸಾಗರದಲ್ಲಿ ದಕ್ಷಿಣಕ್ಕೆ ಬರುವ ಮೂಲಕ, ಆಫ್ರಿಕಾದ ಕರಾವಳಿಯ ಒಂದು ಮೂಲಕ ಬರುವ ಮೂಲಕ ಆಫ್ರಿಕಾ ಖಂಡದ ತುತ್ತ ತುದಿ, ಕೇಪ್ ಅಂತ ನಾವೇನು ಹೇಳ್ತೀವಿ,
ತುತ್ತತ್ತುದಿ ಬುಶಿರ ಇಲ್ಲಿಗೆ ಬಂದ ಯಾರು ಬೊರ್ತೊಲೋಮಿಯೋ ಡಯಾಸ್. ಆದರೆ ಈ ತುತ್ತ ತುದಿಗೆ ಬಂದಾಗ ಅಲ್ಲಿ ಭೀಕರವಾದಂತಹ ಒಂದು ಬಿರುಗಾಳಿ ಎದ್ದದ್ರಿಂದ ಅವನು ಮುಂದೆ ಹೋಗೋಕೆ ಸಾಧ್ಯವಾಗಲಿಲ್ಲ, ಅವನಿಗೆ ತುಂಬಾ ತೊಂದರೆಯಾಯಿತು. ಹಾಗಾಗಿ ಆತ ವಾಪಸ್ ಹೋದ, ಹಿ ವೆಂಟ್ ಬ್ಯಾಕ್. ಹೋಗಿ ತನ್ನ ದೊರೆ ಹೆನ್ರಿಗೆ ಹೇಳ್ದ ಇಲ್ಲಿನ ಪರಿಸ್ಥಿತಿಯನ್ನು. ಆಗ ಹೆನ್ರಿ ಮತ್ತು ಅದನ್ನು ಬೊರ್ತೊಲೋಮಿಯೋ ಡಯಾಸ್ ಕೇಪ್ ಆಫ್ ಸ್ಟ್ರಾಮ್ ಅಂತ ಈ ಭೂಶಿರಕ್ಕೆ ಹೆಸರು ಕೊಟ್ಟು ಹೋಗಿದ್ದ. ಆದರೆ ಇದನ್ನು ತಿಳಿದಂತಹ ಹೆನ್ರಿ, ಇಲ್ಲ ಇಲ್ಲ, ಇದು ಕೇಪ್ ಆಫ್ ಸ್ಟ್ರಾಮ್ ಅಂತ ನಾವು ಕರೆಯೋದು ಬೇಡ, ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆಯೋಣ. ಕಾರಣ ಮುಂದಿನ ನಮ್ಮ ಸಂಶೋಧನೆಗಳಿಗೆ ಈ ಒಂದು ಭೂಶಿರ ಆಶಾದಾಯಕವಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೇಪ್ ಆಫ್ ಹೋಪ್ ಅಂತ ಕರೆದ. ಇವತ್ತು ಅದು ಕೇಪ್ ಟೌನ್ ಆಗಿದೆ, ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದ. ಇದೆ ಅದು ಕೇಪ್ ಟೌನ್ ಇವತ್ತು, ದಕ್ಷಿಣ ಆಫ್ರಿಕಾದ ತುತ್ತ ತುದಿಯ ಒಂದು ನಗರ. ಇದಾದ ನಂತರ ವಾಸ್ಕೋಡಗಾಮ ಎನ್ನುವವನು, ವಾಸ್ಕೋಡಗಾಮ ಪೋರ್ಚುಗಲ್ ನಾವಿಕ, ಈತ ಪೋರ್ಚುಗಲ್ ದೊರೆಯ ಸಹಾಯದಿಂದ, ಎಮ್ಯಾನ್ಯುಲ್ ಅಂತ ಹೇಳಿಬಿಟ್ಟು ಪೋರ್ಚುಗಲ್ ದೊರೆ, ಅವನ ಒಂದು ಸಹಾಯದಿಂದ 4 ಹಡಗುಗಳಲ್ಲಿ 118 ಜನ ನಾವಿಕರನ್ನು ಸೇರಿಸಿಕೊಂಡು ಬೊರ್ತೊಲೋಮಿಯೋ ಡಯಾಸನ ಮಾರ್ಗವನ್ನೇ ಅನುಸರಿಸಿ, ನೋಡಿ, ಬೊರ್ತೊಲೋಮಿಯೋ ಡಯಾಸನ ಮಾರ್ಗವನ್ನೇ ಅನುಸರಿಸಿ 1497ರಲ್ಲಿ ಈ ಒಂದು ಆಫ್ರಿಕಾದ ಕೇಪ್ ಟೌನ್ ಅಂತ ಹೇಳಿನಲ್ವಾ, ಈ ಒಂದು ಭೂಶಿರದ ಮೂಲಕ ಪೂರ್ವ ಆಫ್ರಿಕಾದ ಕರಾವಳಿಯಲ್ಲಿಯೇ ಸಂಚರಿಸಿ ಅಲ್ಲಿಂದ ಆತ ಈ ಒಂದು ಹಿಂದೂ ಮಹಾಸಾಗರದಲ್ಲಿ ಪ್ರಯಾಣ ಮಾಡುವ ಮೂಲಕ ಭಾರತದ ಕೇರಳದ ಕಲ್ಲಿಕೋಟೆಯಲ್ಲಿ ಬಂದಿಳಿದ ವಾಸ್ಕೋಡಗಾಮ. ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆಯಲ್ಲಿ ಆತ ಬಂದಿಳಿದ. ಯಾವತ್ತು? ಮೇ 17, 1498. ಕಲ್ಲಿಕೋಟೆ, ಕಾಲಿಕಟ್ ಅಂತ ಏನ್ ಕರಿತೀವಿ, ಅಲ್ಲಿ ಬಂದಿಳಿದ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಈ ವಾಸ್ಕೋಡಗಾಮ ಕಂಡುಹಿಡಿದ. ಇದು ನಾನಾಗಲೇ ಹೇಳಿದಂತೆ ತುಂಬಾ ಪ್ರಮುಖವಾದಂತಹ ಒಂದು ಘಟನೆ. ವಾಸ್ಕೋಡಗಾಮ ಪೋರ್ಚುಗಲ್ ಪ್ರತಿನಿಧಿಯಾಗಿ ಬಂದ, ಮುಂದೆ ಪೋರ್ಚುಗೀಸರು ಮತ್ತು ಇತರೆ ಯುರೋಪಿಯನ್ನರು ಭಾರತಕ್ಕೆ ಈ ಒಂದು ಜಲಮಾರ್ಗದ ಮೂಲಕ ಬರಲು ಸಾಧ್ಯವಾಯಿತು. ಇದು ಜಗತ್ತಿನಲ್ಲಿ ಹೊಸ ಶಕೆಯನ್ನು, ಆಧುನಿಕತೆಯನ್ನು, ಆಧುನಿಕ ಯುಗವನ್ನು ಆರಂಭ ಮಾಡಿತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸೊ ಹೀಗೆ ಪೋರ್ಚುಗೀಸರು ಭಾರತದೊಂದಿಗೆ ನೇರವಾದ ಜಲಮಾರ್ಗವನ್ನು ಕಂಡುಹಿಡಿದರು. ವಾಸ್ಕೋಡಗಾಮ ಆ ಒಂದು ಕೀರ್ತಿಯನ್ನು ಪಡೆದುಕೊಂಡಿದ್ದಾನೆ. ಇದು ವಾಸ್ಕೋಡಗಾಮನ ಒಂದು ಚಿತ್ರ. ಸೊ ಈ ರೀತಿಯಲ್ಲಿ ಭಾರತಕ್ಕೆ ಮೊದಲು ಬಂದವರು ಯಾರು? ಪೋರ್ಚುಗೀಸರು. ಪೋರ್ಚುಗೀಸರೇ ಮೊದಲು ಭಾರತಕ್ಕೆ ಬಂದವರು, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು. ಪೋರ್ಚುಗೀಸರು ಒಂದು ಸಮುದ್ರಕ್ಕೆ ಚಾಚಿಕೊಂಡ ಒಂದು ದೇಶವಾಗಿ ತುಂಬಾ ಸಾಹಸಿಗಳು ಮತ್ತು ಉದ್ಯಮಶೀಲ ಜನರಾಗಿದ್ರು. ಭಾರತದೊಂದಿಗೆ ನೇರ ಜಲಮಾರ್ಗವನ್ನು ಕಂಡುಹಿಡಿಯುವುದರ ಮೂಲಕ ಭಾರತದೊಂದಿಗೆ ತಮ್ಮ ಮೊದಲ ಒಂದು ವ್ಯಾಪಾರವನ್ನು ಸಹ ಅವರು ಸ್ಥಾಪಿಸಿದರು. ವಾಸ್ಕೋಡಗಾಮ ಏನು 1498 ಮೇ 17ರಂದು ಕಲ್ಲಿಕೋಟೆಗೆ ಬಂದ, ಅಲ್ಲಿ ರಾಜ ಜಾಮುರಿನ್ ಎನ್ನುವವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಜಾಮುರಿನ್ನ ಒಂದು ಸಹಾಯದಿಂದ ಆತ ಭಾರತದಿಂದ ಸಾಕಷ್ಟು ವಸ್ತುಗಳನ್ನು, ಸಂಭಾರ ಪದಾರ್ಥಗಳನ್ನು ಆತ ಕೊಂಡು ಹೋದ ತನ್ನ ಮೊದಲ ಒಂದು ಭೇಟಿಯಲ್ಲಿಯೇ. ಒಂದು ಅಂಕಿಅಂಶದ ಪ್ರಕಾರ ಆತ ಏನು ತನ್ನ ಪ್ರಯಾಣಕ್ಕೆ ವಿನಿಯೋಗ ಮಾಡಿದ್ದ ಹಣ ಅಥವಾ ಖರ್ಚು ಮಾಡಿದ್ದ ಹಣ, ಅದರ 60 ಪಟ್ಟು ಸಂಪತ್ತಿನೊಡನೆ ಆತ ಪೋರ್ಚುಗಲ್ಗೆ ವಾಪಸಾದ ಅಂತ ಹೇಳಲಾಗುತ್ತೆ. ಸೊ ಹೀಗೆ 1498ರಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ಈ ಒಂದು ವ್ಯಾಪಾರ ಸಂಬಂಧ ಎನ್ನುವುದು ಸ್ಥಾಪನೆಯಾಯಿತು. 1500ರಲ್ಲಿ ಪೋರ್ಚುಗಲ್ ನಾವಿಕ ಪೆಡ್ರೋ ಕೆಬ್ರಾಲ್ ಎನ್ನುವವನು ಬಂದ. ಆತ ಕಾಲಿಕಟ್, ಕೊಚ್ಚಿನ್, ಕಣ್ಣಾನೂರ್ ಮುಂತಾದ ಕಡೆ ವ್ಯಾಪಾರವಾದ
ಕೋಟಿಗಳನ್ನು ಆತ ಸ್ಥಾಪನೆ ಮಾಡಿದ. ಪೆಡ್ರೋ ಕೆಬ್ರಾಲ್ ಓಕೆ, ಅಲ್ಲದೆ ಈತ ಅರಬರನ್ನು ವಿರೋಧಿಸಲು ಆರಂಭಿಸಿದ. ಕಾರಣ ಅರಬರು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡುತ್ತಿದ್ದಂತಹ ಜನ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಆತ ಅರಬರನ್ನು ದಮನ ಮಾಡುವ ಒಂದು ಪ್ರಯತ್ನವನ್ನು ಪಟ್ಟ. ಇದಕ್ಕೆ ಕೊಚ್ಚಿ ರಾಜನ ಸಹಾಯವೂ ಸಹ ಸಿಕ್ಕಿತ್ತು. 1501 ಮತ್ತೆ ವಾಸ್ಕೋಡಗಾಮ ಭಾರತಕ್ಕೆ ಬಂದ, ಅರಬರ ವಿರೋಧವನ್ನು ತಡೆಯುವ ಪ್ರಯತ್ನವನ್ನು ಮಾಡ್ದ, ಅರಬರನ್ನು ದಮನ ಮಾಡುವ ಪ್ರಯತ್ನವನ್ನು ಆತ ಮಾಡ್ದ, ಅರಬರನ್ನು ದಂಡಿಸುವ ಒಂದು ಪ್ರಯತ್ನವನ್ನು ಆತ ಮಾಡ್ದ. ಕೊಚ್ಚಿನ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸುವ ಮೂಲಕ ತನಗೆ ಬೇಕಾದ ವಸ್ತುಗಳನ್ನು ಆತ ಕೊಂಡು ಹೋದ. 1502 ಮತ್ತೆ ವಾಸ್ಕೋಡಗಾಮ ಭಾರತಕ್ಕೆ ಬಂದಿದ್ದ, ಆದರೆ ಆತ ಭಾರತದಲ್ಲಿಯೇ ಮರಣ ಹೊಂದಿದ. 1502 ಪೋರ್ಚುಗೀಸರು ಪೋಪ್ನಿಂದ ಒಂದು ಸನ್ನದನ್ನು ಪಡೆದುಕೊಂಡ್ರು, ಅನುಮತಿ. ಏನದು ಅಂದ್ರೆ, ಭಾರತ ಮತ್ತು ಪೂರ್ವದ ಒಂದು ದೇಶಗಳಲ್ಲಿ ವ್ಯಾಪಾರ ಮಾಡುವ ಒಂದು ಅಧಿಕಾರ ಕೇವಲ ಪೋರ್ಚುಗೀಸರಿಗೆ ಇದೆ ಅಂತ ಹೇಳಿಬಿಟ್ಟು ಪೋಪ್ ಒಂದು ಸನ್ನದನ್ನು ಮಾಡಿಕೊಟ್ರು. ಸೊ ಇದರಿಂದ ಬೇರಾವ ಯುರೋಪಿನ ದೇಶಗಳು ಈ ಒಂದು ವ್ಯಾಪಾರಕ್ಕೆ ಬರಬಾರದು ಎನ್ನುವುದು ಪೋರ್ಚುಗೀಸರ ಒಂದು ವಿಚಾರವಾಗಿತ್ತು. ಸೊ ಹೀಗೆ 1498 ಭಾರತಕ್ಕೆ ಬಂದಂತಹ ವಾಸ್ಕೋಡಗಾಮನ ನಂತರ ಪೋರ್ಚುಗೀಸರು ಪ್ರತಿ ವರ್ಷ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರೋಕೆ ಆರಂಭ ಮಾಡಿಕೊಂಡ್ರು. 1505 ಫ್ರಾನ್ಸಿಸ್ಕೋ ಅಲ್ಮಿಡಾ ಎನ್ನುವವನು ಪೋರ್ಚುಗೀಸ್ ಪ್ರತಿನಿಧಿಯಾಗಿ ಭಾರತಕ್ಕೆ ಬಂದ. ಒಂದು ರೀತಿಯಲ್ಲಿ ಪೋರ್ಚುಗೀಸ್ ವೈಸರಾಯಿಯಾಗಿ ಭಾರತದೊಂದಿಗೆ ವ್ಯಾಪಾರವನ್ನು ಮಾಡುವ ಸಲುವಾಗಿ ಆತ ಬಂದ. ಪೋರ್ಚುಗೀಸ್ ವೈಸರಾಯಿ ಅಂತಾನೆ ನಾವು ಅವನನ್ನು ಕರೆಯಬಹುದು. ಈತ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತ ನಾನೇನು ಹೇಳಿದೆ, ಈತ ನೀಲಿ ನೀರಿನ ನೀತಿಯನ್ನು ಅನುಸರಿಸಿದ. ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳ್ತೀವಿ. ಹಾಗಂದ್ರ ಅರ್ಥ, ಸಮುದ್ರದ ನೀರು ನಮಗೆ ನೀಲಿಯಾಗಿ ಕಾಣುತ್ತೆ, ಆಕಾಶದ ಬಣ್ಣ ನೀಲಿ, ಹಾಗಾಗಿ ಅದು ನೀಲಿಯಾಗಿ ಕಾಣುತ್ತೆ. ಸೊ ಈ ನೀಲಿ ನೀರು ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಪ್ರದೇಶಗಳಲ್ಲಿ, ಆ ಎಲ್ಲಾ ದೇಶಗಳಲ್ಲಿ ವ್ಯಾಪಾರವನ್ನು ಮಾಡುವ ಅಧಿಕಾರ ನಮಗ್ ಮಾತ್ರ ಇದೆ, ಪೋರ್ಚುಗೀಸರಿಗೆ ಮಾತ್ರ ಇದೆ ಎನ್ನುವ ಒಂದು ನೀತಿಯನ್ನು ಆತ ಅನುಸರಿಸಿದ. ಈ ಮೂಲಕ ಇತರ ಯುರೋಪಿಯನ್ನರನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನು ಆತ ಮಾಡ್ದ. ಸೊ ನೀಲಿ ನೀರಿನ ನೀತಿಯನ್ನು ಅನುಸರಿಸಿದ, ಭಾರತಕ್ಕೆ ಆತ ಬಂದು ಕ್ವಿಲಾನ್, ಕೊಚ್ಚಿನ್, ಕಣ್ಣಾನೂರ್ ಮುಂತಾದ ಕಡೆ ವ್ಯಾಪಾರದ ಕೋಟಿಗಳನ್ನು ಆತ ಸ್ಥಾಪನೆ ಮಾಡ್ದ. ಅಂಜು ದೀವ್ ಇಲ್ಲೆಲ್ಲ ವ್ಯಾಪಾರದ ಕೇಂದ್ರಗಳನ್ನು ಆತ ಸ್ಥಾಪನೆ ಮಾಡ್ದ. ಆದರೆ 1509 ಆತ ಕೊಲೆಯಾದ. ಅವನ ನಂತರ ಭಾರತದೊಂದಿಗೆ ವ್ಯಾಪಾರ ವಾಣಿಜ್ಯವನ್ನು ನೋಡಿಕೊಳ್ಳುವ ಸಲುವಾಗಿ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಎನ್ನುವ ಒಬ್ಬ ಅಧಿಕಾರಿಯನ್ನು ಪೋರ್ಚುಗೀಸರು ನೇಮಕ ಮಾಡಿರು. ಪೋರ್ಚುಗೀಸರ ಒಂದು ವ್ಯಾಪಾರದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಒಬ್ಬ ವ್ಯಕ್ತಿ, ಭಾರತದಲ್ಲಿ ಪೋರ್ಚುಗೀಸರ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡುವಲ್ಲಿ ಮಹತ್ವದ ಒಂದು ನಿರ್ಣಯಗಳನ್ನು ಕೈಗೊಂಡಂತಹ ಒಬ್ಬ ವ್ಯಕ್ತಿ ಈ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅಂತ ಹೇಳಿಬಿಟ್ಟು, ಈತ 1509 ಭಾರತಕ್ಕೆ ಪೋರ್ಚುಗೀಸ್ ವೈಸರಾಯಿಯಾಗಿ ಬಂದು 1515 ಈತ ಪೋರ್ಚುಗೀಸರ ಒಂದು ವ್ಯಾಪಾರದ ಒಂದು ಪ್ರಯತ್ನಗಳನ್ನು ಈತ ಮುಂದುವರಿಸಿದ ಅಂತ ನಾವು ಹೇಳ್ಬೋದು. ಈತ ಎರಡನೆಯ ಒಂದು ವೈಸರಾಯ್. ಈತ ತುಂಬಾ ದಕ್ಷ, ಮುತ್ಸದ್ದಿ, ದಿಗ್ವಿಜಯಿ, ಸಾಹಸಿ, ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಭಾರತದಲ್ಲಿ, ಪೋರ್ಚುಗೀಸ್ ಅಧಿಕಾರದ ಸ್ಥಾಪಕ ಭಾರತದಲ್ಲಿ ಅಂತ ನಾವು ಇವನನ್ನು ಕರೆಯಬಹುದು. ಇತಿಹಾಸಕಾರನಾದಂತಹ ಸ್ಟೀಫನ್ ಪ್ರಕಾರ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಭಾರತಕ್ಕೆ ಬಂದಾಗ ಈತ 4 ಉದ್ದೇಶಗಳನ್ನು ಇಟ್ಕೊಂಡಿದ್ದ. ಏನು? 1, ವ್ಯಾಪಾರಕ್ಕೆ ಆಯಕಟ್ಟಿನ ಪ್ರದೇಶಗಳನ್ನು ಗೆದ್ದು ನೇರವಾದಂತಹ ಆಡಳಿತವನ್ನು ಮಾಡಬೇಕು. ನೋಡಿ, ವ್ಯಾಪಾರಕ್ಕಾಗಿ ಬಂದವರು ಆಯಕಟ್ಟಿನ ಪ್ರದೇಶಗಳು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ ನಾವೇನು ಹೇಳ್ತೀವಿ, ಪ್ರಮುಖವಾದಂತಹ ಪ್ರದೇಶಗಳನ್ನು ಗೆದ್ದು ನೇರವಾಗಿ ಆಡಳಿತ ಮಾಡಬೇಕು, ಅಲ್ಲಿಂದ ವ್ಯಾಪಾರ ಮಾಡಬೇಕು ಅನ್ನೋದು ಅವನು ಒಂದು ಮೊದಲನೇ ಉದ್ದೇಶ.
ಎರಡನೆಯದಾಗಿ ಸ್ಥಳೀಯರೊಂದಿಗೆ ವಿವಾಹ, ಏಕೆಂದ್ರೆ ಅವರಿಗೆ ವ್ಯಾಪಾರಕ್ಕಾಗಿ ವ್ಯಾಪಾರದ ಕೆಲಸಗಳನ್ನು ಮಾಡುವ ಸಲುವಾಗಿ ನೌಕರರು ಬೇಕಿತ್ತು, ಜನರ ಅವಶ್ಯಕತೆ ಇತ್ತು. ಹಾಗಾಗಿ ಪೋರ್ಚುಗಲ್ ಒಂದು ಸಣ್ಣ ದೇಶ, ಅಲ್ಲಿಂದ ಹೆಚ್ಚು ಜನರನ್ನು ಕರ್ತರಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇಲ್ಲಿ ಆಡಳಿತ ಮಾಡಬೇಕು, ರಾಜ್ಯ ಕಟ್ಟಬೇಕು ಅಂದ್ರೆ, ಹಾಗಾಗಿ ಸ್ಥಳೀಯರೊಂದಿಗೆ ವಿವಾಹವನ್ನು ಮಾಡುವ ಮೂಲಕ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅವನ ಆಸೆ. ಮೂರನೇದಾಗಿ ವ್ಯಾಪಾರವನ್ನು ಮಾಡಬೇಕು, ಯಾವುದೇ ಕಾರಣಕ್ಕಾಗಿ ವ್ಯಾಪಾರದ ಮೇಲಿನ ಮಹತ್ವವನ್ನು ಕಳೆದುಕೊಳ್ಳಬಾರದು. ನಾಲ್ಕನೇದು, ಸ್ಥಳೀಯ ಅರಸರು ಮತ್ತು ವ್ಯಾಪಾರಿಗಳು ಪೋರ್ಚುಗೀಸ್ ಅರಸರಿಗೆ ಕಪ್ಪ ನೀಡುವಂತೆ ಮಾಡಬೇಕು. ನೋಡಿ ಹೇಗಿದೆ, ಸ್ಥಳೀಯ ಅರಸರು ಭಾರತದ ರಾಜರುಗಳು ಮತ್ತು ವ್ಯಾಪಾರಿಗಳು ಪೋರ್ಚುಗೀಸ್ ಅರಸರಿಗೆ ಕಪ್ಪ ನೀಡುವ ರೀತಿಯಲ್ಲಿ ಮಾಡಬೇಕು ಎನ್ನುವ ಉದ್ದೇಶಗಳನ್ನು ಇಟ್ಕೊಂಡು ಆತ ಭಾರತಕ್ಕೆ ಬಂದ ಅಂತ ಹೇಳಿಬಿಟ್ಟು ಇತಿಹಾಸಕಾರ ಸ್ಟೀಫನ್ ಅವರು ಹೇಳ್ತಾರೆ. ನಿಜ, ಈ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಬಂದಂತಹ ಒಬ್ಬ ಮಹತ್ವಾಕಾಂಕ್ಷಿ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಹಾಗಾಗಿ ಇವನು ಬಂದ ಮೇಲೆ ಏನ್ ಮಾಡ್ದ ಅಂದ್ರೆ, ಮೊದಲನೆಯದಾಗಿ 1510 ಗೋವಾವನ್ನು ವಶಪಡಿಸಿಕೊಂಡ. ಬಿಜಾಪುರದ ಸುಲ್ತಾನರ ಅಧೀನದಲ್ಲಿದ್ದಂತಹ ಗೋವಾ ಮೇಲೆ ದಾಳಿ ಮಾಡಿ ಆತ ಗೋವಾವನ್ನು ವಶಪಡಿಸಿಕೊಂಡ. ಮುಂದೆ ಈ ಗೋವಾ ಪೋರ್ಚುಗೀಸ್ ಅಧಿಕಾರದ ಕೇಂದ್ರವಾಯಿತು. ಇಟ್ ಬಿಕೇಮ್ ದ ಹೆಡ್ ಕ್ವಾರ್ಟರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ. ಭಾರತ ಸ್ವತಂತ್ರವಾದರೂ ಸಹ 1961 ಪೋರ್ಚುಗೀಸರು ಗೋವಾ ಮೇಲೆ ತಮ್ಮ ಅಧಿಕಾರವನ್ನು ಹೊಂದಿದ್ರು. ಅನಂತರ ಗೋವಾ ವಿಮೋಚನೆ ಆಗಿತ್ತು. ಸೊ ಗೋವಾ ಕೇಂದ್ರವಾಯಿತು. ಇದನ್ನು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಬಿಜಾಪುರದ ಸುಲ್ತಾನನಿಂದ ಗೆದ್ದುಕೊಂಡ. ಇದು ತುಂಬಾ ಪ್ರಮುಖವಾದಂತಹ ಒಂದು ಘಟನೆ. 1510 ಮಲಾಕ್ಕಾ, ಮಲಯ ಮತ್ತು ಪರ್ಷಿಯಾದ ಆರ್ಮೇಸ್ ಪ್ರದೇಶಗಳನ್ನು ಆತ ಗೆದ್ದ. ಮಲಾಕ್ಕಾ ಈ ಒಂದು ಆಗ್ನೇಯ ಏಷ್ಯಾದ ದ್ವೀಪ ದೇಶಗಳು ಮತ್ತು ಪರ್ಷಿಯಾ, ಇವತ್ತು ಇರಾನ್ ಇರಾಕ್ ಅಂತ ನಾವೇನ್ ಕರಿತೀವಿ, ಅಲ್ಲಿನ ಆರ್ಮೇಸ್ಗಳ ಮೇಲೆ ಪೋರ್ಚುಗೀಸರ ಒಂದು ಅಧಿಕಾರವನ್ನು ಆತ ಸ್ಥಾಪನೆ ಮಾಡ್ದ. ಅದಾದ ನಂತರ ಅಂಜು ದೀವ್, ಡಿಯು, ಡಾಮನ್, ಕಲ್ಲಿಕೋಟೆ ಮುಂತಾದ ಪ್ರದೇಶಗಳ ಮೇಲೆ ತನ್ನ ವ್ಯಾಪಾರವನ್ನು ಈತ ವಿಸ್ತರಿಸಿದ. ನೋಡಿ, ಡಿಯು, ಡಾಮನ್ ಇವೆಲ್ಲ ಗುಜರಾತ್ನಲ್ಲಿ ಬರುತ್ತೆ, ಕಲ್ಲಿಕೋಟೆ ಕೇರಳದ್ದೇ. ಅನಂತರ ಕೊಲಂಬೋ, ಶ್ರೀಲಂಕಾದ ರಾಜಧಾನಿ, ಸೊ ಕೊಲಂಬೋ. ಆಮೇಲೆ ಚೌಲ್, ಕೊಚ್ಚಿನ್, ಕೊಚ್ಚಿನ್ ಕೇರಳದಲ್ಲಿಯೇ ಇದೆ. ಇಲ್ಲೆಲ್ಲ ಕೋಟಿಗಳನ್ನು ಆತ ಸ್ಥಾಪನೆ ಮಾಡ್ದ, ವ್ಯಾಪಾರದ ಕೋಟಿಗಳನ್ನು ಆತ ಸ್ಥಾಪನೆ ಮಾಡ್ದ. ಅಷ್ಟೇ ಅಲ್ಲ, ಈತನು ಸಹ ಅರಬರೊಂದಿಗೆ, ಮುಸಲ್ಮಾನರೊಂದಿಗೆ ತುಂಬಾ ದ್ವೇಷವನ್ನು ಈತ ಸಾಧಿಸಿದ. ಅರಬರನ್ನು ದಮನ ಮಾಡ್ದ, ಯಾಕೆಂದ್ರೆ ಅವರು ಸಹ ಭಾರತದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಸೊ ಅರಬರ ಒಂದು ವ್ಯಾಪಾರವನ್ನು ಸಂಪೂರ್ಣವಾಗಿ ಕುಗ್ಗಿಸುವಂತಹ ಒಂದು ಪ್ರಯತ್ನಕ್ಕಾಗಿ ಅರಬರನ್ನು ಈತ ದಮನ ಮಾಡುವ ಪ್ರಯತ್ನವನ್ನು ಆತ ಮಾಡ್ದ. ಹಿಂದೂಗಳೊಂದಿಗೆ ವಿವಾಹಕ್ಕೆ ಈತ ಪೋರ್ಚುಗೀಸ್ ಜನರನ್ನು ಪ್ರೋತ್ಸಾಹ ಮಾಡ್ದ, ಏಕೆಂದ್ರೆ ಅಧಿಕಾರಕ್ಕೆ, ಆಡಳಿತಕ್ಕೆ, ಸೈನ್ಯಕ್ಕಾಗಿ ಜನರ ಅವಶ್ಯಕತೆ ಇತ್ತು. ಹಾಗಾಗಿ ಹಿಂದೂಗಳೊಂದಿಗೆ ವಿವಾಹಕ್ಕೆ ಈತ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟ. ಅಷ್ಟೇ ಅಲ್ಲ, ಶಾಲೆಗಳನ್ನು ಈತ ಸ್ಥಾಪನೆ ಮಾಡ್ದ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಶಾಲೆಗಳನ್ನು ಸ್ಥಾಪನೆ ಮಾಡುವ ಮೂಲಕ, ಏಕೆಂದ್ರೆ ತನ್ನ ಅಂತರ್ಜಾತೀಯ ವಿವಾಹಗಳಿಂದ, ಅಂತರ್ಧರ್ಮದ ವಿವಾಹಗಳಿಂದ ಏನು ಒಂದು ಹೊಸ ಜನರನ್ನು ಈತ ಸೃಷ್ಟಿ ಮಾಡುವವನಿದ್ದ, ಅದಕ್ಕೆ ಮತ್ತು ವಿದ್ಯಾಭ್ಯಾಸವನ್ನು ನೀಡುವ ಸಲುವಾಗಿ ಶಾಲೆಗಳನ್ನು ಸ್ಥಾಪನೆ ಮಾಡ್ದ. ಭಾರತದಲ್ಲಿ ತಾನು ಎಲ್ಲಿ ಆಡಳಿತವನ್ನು, ವ್ಯಾಪಾರದ ಆಡಳಿತವನ್ನು ಸ್ಥಾಪನೆ ಮಾಡಿದ್ದ, ಅಲ್ಲಿದ್ದಂತಹ ಪಂಚಾಯಿತಿಗಳ ಒಂದು ಆಡಳಿತವನ್ನು ಸುಧಾರಣೆ ಮಾಡ್ದ. ಅಷ್ಟೇ ಅಲ್ಲ, ಆ ಒಂದು ಪ್ರದೇಶಗಳಲ್ಲಿ ಇದ್ದಂತಹ ಈ ಒಂದು ಮೂಢ ಸಂಪ್ರದಾಯಗಳು, ಸತಿ ಪದ್ಧತಿ, ಪರದ, ಬಾಲ್ಯ ವಿವಾಹ ಮುಂತಾದವುಗಳನ್ನು ನಿಷೇಧಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ದ. ಆದ್ರೆ ಈತನ ಒಂದು ದೊಡ್ಡ ಕೆಟ್ಟ ದುರ್ಗುಣ ಅಂದ್ರೆ ಮುಸಲ್ಮಾನರನ್ನು ಹಿಂಸಿಸಿದ್ದು. ಹಿ ವಾಸ್ ವೆರಿ ಫೆನಾಟಿಕ್, ಐ ಮೀನ್ ಅಗೇನ್ಸ್ಟ್ ದಿ ಮುಸ್ಲಿಮ್ಸ್. ಮುಸಲ್ಮಾನರನ್ನು ಈತ ತುಂಬಾ ಕ್ರೂರವಾಗಿ ನಡೆದುಕೊಂಡಿದ್ದ. ದೂದ್ವೆಲ್ ಎನ್ನುವಂತಹ ಒಬ್ಬ ಇತಿಹಾಸಕಾರ ಹೇಳುವಂತೆ, ಆಲ್ಬುಕರ್ಕನು ಹಲವಾರು ರೀತಿಯಲ್ಲಿ ಇಂಗ್ಲಿಷ್ ಕಂಪನಿಯ ದಕ್ಷ ಆಡಳಿತಗಾರನಾಗಿದ್ದಂತಹ ರಾಬರ್ಟ್ ಕ್ಲೈವನ ಗುಣಗಳನ್ನು ಹೊಂದಿದ್ದ ಅಂತ ಹೇಳಿಬಿಟ್ಟು ದೂದ್ವೆಲ್ ಅವರು ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ 6 ಕಾಲ ವೈಸರಾಯಿಯಾಗಿದ್ದು ಗೋವಾದಲ್ಲಿಯೇ ಆತ ಮರಣ ಹೊಂದದ. 15 December 1616 ಆತ ಮರಣ ಹೊಂದದ. ಈ ಹೊತ್ತಿಗೆ ಆತ ಭಾರತದ ಹಲವೆಡೆ ಪೋರ್ಚುಗೀಸರ ಒಂದು ವ್ಯಾಪಾರದ ಕೇಂದ್ರಗಳನ್ನು ಗಟ್ಟಿಯಾಗಿ ನೆಲೆಯೂರುವಂತೆ
ಮಾಡಿದ್ದ ಎನ್ನುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಆಲ್ಬುಕರ್ಕನ ನಂತರ ಪೋರ್ಚುಗೀಸರ ಒಂದು ವ್ಯಾಪಾರ ಭಾರತದಲ್ಲಿ ಮುಂದುವರಿಯಿತು, ವಿಸ್ತಾರವಾಯಿತು. ಬೆಸಿನ್ ಇರ್ಬೋದು, ಸಾಲ್ಸೆಟ್ ಇರ್ಬೋದು, ಸೆಂಟ್ ಥಾಮೆ ಇರ್ಬೋದು, ಸೆಂಟ್ ಥಾಮೆ ತಮಿಳುನಾಡಿನಲ್ಲಿ ಬರುತ್ತೆ, ಸೆಂಟ್ ಥಾಮೆ ಇರ್ಬೋದು, ಚೌಲ್ ಇರ್ಬೋದು, ಒರಿಸ್ಸಾ, ಬಾಂಬೆ, ಮಂಗಳೂರು, ಹವೇಲಿ, ದಾದ್ರಾ ನಗರ ಹವೇಲಿ ಮುಂತಾದ ಹಲವಾರು ಪ್ರದೇಶಗಳ ಮೇಲೆ, ದ್ವೀಪಗಳ ಮೇಲೆ ಅವರ ಅಧಿಕಾರ ಸ್ಥಾಪನೆಯಾಯಿತು. 1538ರಲ್ಲಿ ಸಿಲೋನ್ ಮೇಲೆ ಇವರು ತಮ್ಮ ಒಂದು ವ್ಯಾಪಾರ ಸಂಬಂಧವನ್ನು ಸ್ಥಾಪನೆ ಮಾಡಿದರು, ಅಥವಾ ಸಿಲೋನ್ ಅಥವಾ ಶ್ರೀಲಂಕಾ ಅಂತ ಏನು ಕರಿತೀವಿ, ಇದು ಅವರ ಒಂದು ವಶವಾಯಿತು. ಗೋವಾ ಇವರ ಒಂದು ಆಡಳಿತದ ಕೇಂದ್ರವಾಗಿತ್ತು. ಭಾರತದಲ್ಲಿ ಇವರ ವ್ಯಾಪಾರ ಮತ್ತು ಆಡಳಿತದ ಕೇಂದ್ರವಾಗಿ ಗೋವಾ ಮುಂದುವರೆದಿತ್ತು. ಹೀಗೆ ಕ್ರಮೇಣವಾಗಿ ಆಲ್ಬುಕರ್ಕನ ನಂತರ ಸಹ ಈ ಒಂದು ಪೋರ್ಚುಗೀಸರ ಒಂದು ಅಧಿಕಾರ ಎನ್ನುವುದು ಬೆಳೆಯಲು ಆರಂಭಿಸಿತು. ಇವರು ಭಾರತದಲ್ಲಿ ಅಭಿವೃದ್ಧಿಗೆ ಬರೋಕೆ ಅಥವಾ ಭಾರತದಲ್ಲಿ ಇವರು ಏಳಿಗೆ ಹೊಂದೋಕೆ ಹಲವಾರು ಕಾರಣಗಳಿತ್ತು. ಏನ್ ಕಾರಣಗಳು ಅಂತ ನಾವು ನೋಡ್ತಾ ಹೋದ್ರೆ, ಅಲ್ಲದೆ ಈ ವ್ಯಾಪಾರದಿಂದ ಸಾಕಷ್ಟು ಲಾಭವನ್ನು ಸಹ ಅವರು ಮಾಡೋಕೆ ಆರಂಭ ಮಾಡಿರು. ಸೊ ಅವರ ಈ ಒಂದು ವ್ಯಾಪಾರದ ಏಳಿಗೆಗೆ ಅಥವಾ ಅವರ ಒಂದು ಅಧಿಕಾರದ ಏಳಿಗೆಗೆ ಕಾರಣಗಳೇನು ಅಂತ ಬಂದ್ರೆ, ಒಂದು ಯಾವುದೇ ವಿದೇಶಿ ಪೈಪೋಟಿ ಎನ್ನುವುದಿರಲಿಲ್ಲ. ಯುರೋಪಿನಿಂದ ಕೇವಲ ಇವರು ಮಾತ್ರ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿದ್ರು, ಯಾವುದೇ ಯುರೋಪಿಯನ್ನರು ಇಲ್ಲಿಯವರಿಗೆ ಬಂದಿರಲಿಲ್ಲ. ಎರಡನೆಯದಾಗಿ ಪೋಪನ ಆಜ್ಞೆ, ಪೋಪನಿಂದ ಒಂದು ಸನ್ನದ್ದನ್ನು ಪಡೆದುಕೊಂಡಿದ್ರು, ಪೋಪನಿಂದ ಒಂದು ಆಜ್ಞೆಯನ್ನು ಮಾಡಿಸಿಕೊಂಡಿದ್ರು. ಏನು? ಎಲ್ಲಾ ಸಮುದ್ರಗಳ ಮೇಲೆ ವ್ಯಾಪಾರ ಮಾಡುವ ಅಧಿಕಾರ ಕೇವಲ ಪೋರ್ಚುಗೀಸರಿಗಿದೆ ಅಂತ ಹೇಳಿಬಿಟ್ಟು ಪೋಪ್ ಒಂದು ಆದೇಶವನ್ನು ಮಾಡಿದ್ದ. ಹಾಗಾಗಿ ಇತರೆ ಯುರೋಪಿಯನ್ನರು ಪೋಪನ ಆಜ್ಞೆಯನ್ನು ಧಿಕ್ಕರಿಸುವ ಒಂದು ನಿಟ್ಟಿನಲ್ಲಿ ಇರಲಿಲ್ಲ. ಮೂರನೇದಾಗಿ ಆಲ್ಬುಕರ್ಕನ ಪಾತ್ರ, ಅದ್ಭುತವಾದಂತಹ ಒಬ್ಬ ಈ ಒಂದು ಮಾರ್ಗದರ್ಶಿ ಆಲ್ಬುಕರ್ಕ್, ಅವನು ಪೋರ್ಚುಗೀಸರ ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ. ಯಾಕೆಂದ್ರೆ ಅದ್ಭುತ ಆಡಳಿತಗಾರ, ದಕ್ಷ ರಾಜನೀತಿಜ್ಞ ಅಂತ ಅವನನ್ನು ನಾವು ಹೇಳ್ಬೋದು. ಸೊ ಅವನ ಪಾತ್ರ ಹಿರಿದಾದದ್ದು. ಅನಂತರ ಈ ಪೋರ್ಚುಗೀಸರು ಏನು ಭಾರತಕ್ಕೆ ಬಂದರು, ಆಗ ವಿಜಯನಗರ ಸಾಮ್ರಾಜ್ಯ ತನ್ನ ಒಂದು ವೈಭವದ ಪರಾಕಾಷ್ಠತೆಯಲ್ಲಿ ಇತ್ತು. ಕೃಷ್ಣದೇವರಾಯನ ಆಳ್ವಿಕೆಯ ಕಾಲ, ಶ್ರೀಮಂತವಾದಂತಹ ಒಂದು ಸಾಮ್ರಾಜ್ಯ. ಸೊ ಈ ಒಂದು ಸಾಮ್ರಾಜ್ಯದೊಂದಿಗೆ ಅವರು ವ್ಯಾಪಾರ ವಾಣಿಜ್ಯ ಸಂಬಂಧವನ್ನು ಏನು ಹೊಂದಿದ್ರು, ಇದರಿಂದ ಹೆಚ್ಚಿನ ಲಾಭವನ್ನು ಮಾಡೋಕೆ ಅವರಿಗೆ ಸಾಧ್ಯವಾಗಿತ್ತು. ಸೊ ಅದೂ ಒಂದು ಕಾರಣ ಅವರು ಬೆಳೆಯೋಕೆ. ಮತ್ತು ಅವರಲ್ಲಿದ್ದಂತಹ ನೌಕಾಪಡೆ, ಭಾರತೀಯ ರಾಜರುಗಳಲ್ಲಿ ಅಷ್ಟು ಉತ್ತಮವಾದಂತಹ ನೌಕಾಪಡೆ ಎನ್ನುವುದು ಇರಲಿಲ್ಲ. ಹಾಗಾಗಿ ಅವರು ತಮ್ಮ ಅಧಿಕಾರ ಸ್ಥಾಪನೆ ಮಾಡೋಕೆ ಸಾಧ್ಯವಾಯಿತು ಅಂತ ಹೇಳಿ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶೀಯ ರಾಜರುಗಳಲ್ಲಿದ್ದಂತಹ ಒಳಜಗಳ ಈ ಪೋರ್ಚುಗೀಸರಿಗೆ ಅನುಕೂಲವಾಯಿತು. ಬಹುಶಃ ಆಗ ಭಾರತದ ಕರಾವಳಿಯ ಬಹುತೇಕ ರಾಜರುಗಳು ಒಗ್ಗೂಡಿದ್ರೆ ಪೋರ್ಚುಗೀಸರನ್ನು ಸೋಲಿಸಬಹುದಿತ್ತು, ಆದರೆ ಯಾರೂ ಸಹ ಹಾಗೆ ಮಾಡಲಿಲ್ಲ. ಕಾಲಿಕಟ್ನ ಜಾಮೊರಿನ್, ಕೊಚಿನ್ ರಾಜರ ನಡುವೆ ವಿರಸ ಏರ್ಪಟ್ಟಿದ್ದು ಈ ಒಂದು ಪೋರ್ಚುಗೀಸರಿಗೆ ಸಹಾಯವಾಯಿತು ಅಂತ ನಾವು ಹೇಳಬಹುದು. ಅಲ್ಲದೆ ಪೋರ್ಚುಗೀಸರ ಏಳಿಗೆಗೆ ಮತ್ತೊಂದು ತುಂಬಾ ಪ್ರಮುಖವಾದಂತಹ ಒಂದು ಕಾರಣ ಏನು ಅಂದ್ರೆ, ಈಜಿಪ್ಟ್ ಸುಲ್ತಾನನ ಸೈನ್ಯವನ್ನು ಸೋಲಿಸಿ ಅವನ ಒಂದು ಪ್ರಾಬಲ್ಯವನ್ನು ಮುರಿದದ್ದು ಇವರ ಈ ಡಿಯೋ ಬಳಿ. ಈಜಿಪ್ಟ್ ಸುಲ್ತಾನನ ಸೈನ್ಯವನ್ನು ಸೋಲಿಸಿ ಈ ಹಿಂದೂ ಮಹಾಸಾಗರದ ಮೇಲೆ ಅಧಿಪತ್ಯವನ್ನು ಏನು ಪೋರ್ಚುಗೀಸರು ಸ್ಥಾಪನೆ ಮಾಡಿರು, ಇದು ಅವರು ಭಾರತದಲ್ಲಿ ವ್ಯಾಪಾರವನ್ನು ಮಾಡೋಕೆ, ಅಧಿಕಾರವನ್ನು ಸ್ಥಾಪನೆ ಮಾಡೋಕೆ ದಾರಿಯನ್ನು ಮಾಡಿಕೊಡ್ತು. ಹಾಗಾಗಿ ಇವರು 16ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಭಾರತದ ವ್ಯಾಪಾರದ ಮೇಲೆ ತಮ್ಮ ಒಂದು ಒಡೆತನವನ್ನು, ಏಕಸ್ವಾಮ್ಯವನ್ನು ಅವರು ಸ್ಥಾಪಿಸಿದರು. ಆದರೆ 17ನೇ ಶತಮಾನದ ಆರಂಭದ ಹೊತ್ತಿಗೆ, 100 ವರ್ಷಗಳ ತರುವಾಯ, ಭಾರತದಲ್ಲಿ ಪೋರ್ಚುಗೀಸರ ಒಂದು ವ್ಯಾಪಾರ ಮತ್ತು ಆಡಳಿತದ ಪ್ರಭಾವ ಕಡಿಮೆಯಾಗ್ತಾ ಹೋಯಿತು, ಅವರ ಶಕ್ತಿ ಕುಂದುತ್ತಾ ಹೋಯಿತು. ಭಾರತದಲ್ಲಿ ಪೋರ್ಚುಗೀಸ್ ಅಧಿಕಾರ ಅವನತಿಯ ಕಡೆಗೆ ಹೋಯಿತು. ಏನ್ಕ ಅವನತಿ ಆಯಿತು ಅಂತ ನಾವು ಕಾರಣಗಳನ್ನು ನಾವು ನೋಡ್ತಾ ಹೋದ್ರೆ, ಆಲ್ಬುಕರ್ಕನ ನಂತರ ಬಂದಂತಹ ವೈಸರಾಯಿಗಳು, ಅಧಿಕಾರಿಗಳು ದಕ್ಷವಾಗಿರಲಿಲ್ಲ, ಅವರು ಅದಕ್ಷರಾಗಿದ್ರು. ಭಾರತದ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಚಕಚಕ್ಯತೆಯಿಂದ
ಅವರು ಕೆಲಸ ಮಾಡಲಿಲ್ಲ, ಹಾಗಾಗಿ ಅವರು ಅವನತಿಯ ಕಡೆಗೆ ಹೋದರು. ಎರಡನೆಯದಾಗಿ ಅವರಲ್ಲಿದ್ದಂತಹ ಪೋರ್ಚುಗೀಸ್ ಕಂಪನಿಯ ಅಧಿಕಾರಿಗಳಲ್ಲಿದ್ದಂತಹ ಭ್ರಷ್ಟಾಚಾರವೂ ಸಹ ಅವರ ಅವನತಿಗೆ ಕಾರಣವಾಯಿತು. ಮತ್ತು ಪೋರ್ಚುಗೀಸರ ಧಾರ್ಮಿಕ ನೀತಿ, ನಾನಾಗಲೇ ಹೇಳಿದ್ದೆ, ಅವರು ಮುಸಲ್ಮಾನರನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ರು. ಅಲ್ಲದೆ ಇಲ್ಲಿ ಜನರನ್ನು ಮತಾಂತರ ಮಾಡುವ, ಬಲವಂತವಾಗಿ ಮತಾಂತರ ಮಾಡುವ ಕೆಲಸವನ್ನು ಸಹ ಅವರು ಮಾಡ್ತಾ ಇದ್ರು. ಆ ನೀತಿಗಳು ಅವರಿಗೆ ಮುಳುವಾದವು. ಮತ್ತು ನಿಮಗೆ ಗೊತ್ತಿದೆ, 1565 ವಿಜಯನಗರ ಸಾಮ್ರಾಜ್ಯ ತಳಿಕೋಟ ಕದನದಲ್ಲಿ ಪತನವಾಯಿತು. ಸೊ ಆ ಸಂಪತ್ತು, ಆ ವ್ಯಾಪಾರ ವಾಣಿಜ್ಯ ಇಲ್ಲವಾಯಿತು. ಮತ್ತು ಪೋರ್ಚುಗಲ್ ಒಂದು ಸಣ್ಣ ದೇಶ, ಅದಕ್ಕೆ ಬೇಕಾದಂತಹ ಸಂಪನ್ಮೂಲ, ಅದರಲ್ಲಿಯೂ ಸೈನ್ಯಕ್ಕಾಗಿ ಜನರನ್ನು, ಆಡಳಿತಕ್ಕಾಗಿ ಜನರನ್ನು ಸರಬರಾಜು ಮಾಡುವಷ್ಟು ದೊಡ್ಡ ದೇಶವಾಗಿರಲಿಲ್ಲ. ಇಟ್ ವಾಸ್ ಎ ವೆರಿ ಸ್ಮಾಲ್ ಕಂಟ್ರಿ ವಿತ್ ಲಿಮಿಟೆಡ್ ರಿಸೋರ್ಸಸ್. ಅದು ಸಹ ಅವರ ಪತನಕ್ಕೆ ಕಾರಣವಾಯಿತು. ಇನ್ನೊಂದು ಪ್ರಮುಖವಾದಂತಹ ಕಾರಣ ಮೊಘಲರ ಏಳಿಗೆ. ಮೊಘಲ ಚಕ್ರಾಧಿಪತ್ಯದ ಒಂದು ಸ್ಥಾಪನೆ 1526 ಬಾಬರ್ನಿಂದ ಏನಾಯಿತು, ಕ್ರಮೇಣವಾಗಿ ಅವರು ಬಲಿಷ್ಠರಾದರು. ಹಾಗಾಗಿ ಪೋರ್ಚುಗೀಸರು ಎಲ್ಲೆಡೆ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡೋಕೆ ಸಾಧ್ಯವಾಗಲಿಲ್ಲ. ಮತ್ತು ಮರಾಠರ ಏಳಿಗೆ, ತದನಂತರದ ಕಾಲಘಟ್ಟದಲ್ಲಿ ಈ ಒಂದು ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಶಿವಾಜಿಯ ನೇತೃತ್ವದಲ್ಲಿ ಮರಾಠರು ಏನು ಏಳಿಗೆ ಹೊಂದಿದ್ರು, ಆಗ ಪೋರ್ಚುಗೀಸರು ತಮ್ಮ ಸಾಮರ್ಥ್ಯವನ್ನು ಇಲ್ಲಿ ಹೊರೆ ಹೆಚ್ಚೋಕೆ ಸಾಧ್ಯವಾಗಲಿಲ್ಲ. ಇನ್ನೊಂದು ತುಂಬಾ ಪ್ರಮುಖವಾದ ಕಾರಣ, ಭಾರತದ ವ್ಯಾಪಾರದಿಂದ ಪೋರ್ಚುಗೀಸರು ತಮ್ಮ ಗಮನವನ್ನು ಬೇರೆಡೆ ಕಳೆದ್ರು. ಅದೇನೆಂದ್ರೆ ಬ್ರೆಜಿಲ್ ಅನ್ನು ಅನ್ವೇಷಣೆ ಮಾಡಲಾಗಿತ್ತು, ಹಾಗಾಗಿ ಅವರ ಗಮನ ಬ್ರೆಜಿಲ್ ಕಡೆಗೆ ಹರಿಯಿತು. ಸೊ ಅಲ್ಲಿ ಮುಂದೆ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಅಲ್ಲಿಯೂ ಸಹ ಸ್ಥಾಪನೆ ಮಾಡಿಕೊಂಡ್ರು. ಬ್ರೆಜಿಲ್ ದಕ್ಷಿಣ ಅಮೆರಿಕಾದ ಒಂದು ದೇಶ. ಆಮೇಲೆ ಮುಂದಿನ ದಿನಗಳಲ್ಲಿ ಪೋರ್ಚುಗಲ್ ದೇಶ ಸ್ಪೇನ್ ದೇಶದೊಂದಿಗೆ ವಿಲೀನವಾಯಿತು, ಅಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳಿಂದ. ಹೀಗಾಗಿ ಅವರು ಭಾರತದಲ್ಲಿ ವ್ಯಾಪಾರದ ಒಂದು ಗಮನವನ್ನು ಕಡಿಮೆ ಮಾಡಿದರು. ಮತ್ತು ಮಲಬಾರ್ ಪ್ರದೇಶದಿಂದ ಅಧಿಕಾರ ಸ್ಥಾಪನೆ ಮಾಡುವ ಒಂದು ಕಾರ್ಯ ಅಷ್ಟೇನು ಪ್ರಮುಖವಾದ ವಿಚಾರವಾಗಿರಲಿಲ್ಲ, ಏಕೆಂದ್ರೆ ಮಲಬಾರ್ ಆಯಕಟ್ಟಿನ ಪ್ರದೇಶವಾಗಿರಲಿಲ್ಲ. ಮಲಬಾರನ್ನು ಗೆದ್ದು ಬೇರೆ ಪ್ರದೇಶಗಳ ಮೇಲೆ ಅಧಿಕಾರ ಸ್ಥಾಪನೆ ಮಾಡ್ತೀನಿ ಅಂತ ಮಾಡೋಕೆ ಸಾಧ್ಯವಾಗದಂತಹ ಒಂದು ಪ್ರದೇಶ. ಹಾಗಾಗಿ ಪೋರ್ಚುಗೀಸರು ಮಲಬಾರಿಂದ ಏನು ಆರಂಭ ಮಾಡಿದ್ರು ಅದರಿಂದ ಅವರು ಮುಂದುವರಿಸೋಕೆ ಸಾಧ್ಯವಾಗಲಿಲ್ಲ. 17ನೇ ಶತಮಾನದಲ್ಲಿ ಅವರು ಗೋವಾವನ್ನು ಬಿಟ್ಟು ಉಳಿದೆಲ್ಲ ಇನ್ನೊಂದು ಕಾರಣ ಅವರ ಒಂದು ಅವನತಿಗೆ ಅಂದ್ರೆ ಇತರೆ ಯುರೋಪಿಯನ್ ಕಂಪನಿಗಳ ಆಗಮನ. ಅದಾದ ನಂತರ ಡಚ್ಚರು ಭಾರತಕ್ಕೆ ಬಂದರು, ಬ್ರಿಟಿಷರು ಭಾರತಕ್ಕೆ ಬಂದರು, ಫ್ರೆಂಚರು ಭಾರತಕ್ಕೆ ಬಂದರು. ಸೊ ಅವರೆಲ್ಲರೂ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ತಮ್ಮದಾಗಿಸಿಕೊಂಡ್ರು. ಹಾಗಾಗಿ ಅವರೊಂದಿಗೆ ಹೋರಾಟ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಪೋರ್ಚುಗೀಸರಿಗೆ ಇರಲಿಲ್ಲ. ಇದರಿಂದ ಪೋರ್ಚುಗೀಸರು 17ನೇ ಶತಮಾನದ ಆರಂಭದ ಹೊತ್ತಿಗೆ ಗೋವಾವನ್ನು ಹೊರತುಪಡಿಸಿ ಎಲ್ಲಾ ಪ್ರದೇಶಗಳನ್ನು ಅವರು ಕಳೆದುಕೊಂಡ್ರು. ಈ ರೀತಿ ಭಾರತಕ್ಕೆ ಬಂದ ಮೊದಲಿಗರು ಈ ಒಂದು ಪೋರ್ಚುಗೀಸರು. ಆದರೆ ಇವರ ಕೊಡುಗೆ ಭಾರತಕ್ಕೆ, ಭಾರತದ ಸಂಸ್ಕೃತಿಗೆ ಅಪಾರವಾದದ್ದು ಅಂತ ನಾವು ಹೇಳಬಹುದು. ಸೊ ಏನು ಕೊಡುಗೆ ಕೊಟ್ಟರು? ಶಾಲೆಗಳನ್ನು ಸ್ಥಾಪನೆ ಮಾಡಿ ಶಿಕ್ಷಣವನ್ನು ಪ್ರಸಾರ ಮಾಡುವಂತಹ ಒಂದು ಘನಕಾರ್ಯವನ್ನು ಅವರು ಮಾಡಿದರು ಅಲ್ಫಾನ್ಸೋ ಡಿ ಆಲ್ಬುಕರ್ಕನ ಒಂದು ಕಾಲದಲ್ಲಿ. ಮುದ್ರಣ ಯಂತ್ರವನ್ನು ಅವರು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದರು. ಗೋವಾದಲ್ಲಿ ಮುದ್ರಣ ಯಂತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದರು. ಅದು ಕ್ರೈಸ್ತ ಗ್ರಂಥಗಳನ್ನು ಮುದ್ರಣ ಮಾಡಿ ಹಂಚುವ ಸಲುವಾಗಿಯೇ ಇರಬಹುದು, ಆದರೆ ಆ ತಂತ್ರಜ್ಞಾನ ಭಾರತಕ್ಕೆ ಮೊದಲ ಬಾರಿಗೆ ಬಂತಲ್ಲ, ಅದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಆಮೇಲೆ ಕ್ರೈಸ್ತ ಧರ್ಮವನ್ನು ಅವರಿಲ್ಲಿ ಪ್ರಚಾರ ಮಾಡಿದರು, ಕ್ರೈಸ್ತ ಧರ್ಮವನ್ನು ಹರಡುವಂತಹ. ಏಕೆಂದ್ರೆ ವ್ಯಾಪಾರಿಗಳ ಜೊತೆಗೆ ಕ್ರೈಸ್ತ ಮಿಷನರಿಗಳು ಸಹ ಭಾರತಕ್ಕೆ ಬಂದಿದ್ರು. ಆ ಮಿಷನರಿಗಳು ಧರ್ಮ ಪ್ರಚಾರ, ಸಮಾಜ ಸೇವೆ ಇವುಗಳಲ್ಲಿ ಅವರು ತೊಡಗಿಸಿಕೊಂಡರು. ಶಿಕ್ಷಣವೂ ಒಂದು ಪ್ರಮುಖವಾದಂತಹ ಅವರ ಸೇವೆಯಾಗಿತ್ತು. ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಪೋರ್ಚುಗೀಸರ ಕೊಡುಗೆ ಅದ್ಭುತವಾದದ್ದು. ಅದರಲ್ಲಿಯೂ ಗೋವಾದಲ್ಲಿ ಅವರ ಒಂದು ಕಟ್ಟಡಗಳು, ಅದರಲ್ಲಿಯೂ ಈ ಒಂದು ಧಾರ್ಮಿಕ ಕಟ್ಟಡಗಳು, ಚರ್ಚ್ಗಳು, ಕೋಟೆಗಳು ಅವರು ನೀಡಿದಂತಹ ಒಂದು ಕೊಡುಗೆ. ಅಲ್ಲದೆ ಅವರು ಭಾರತಕ್ಕೆ ಹೊಸ ವಸ್ತುಗಳನ್ನು ಅವರು ಪರಿಚಯ ಮಾಡಿದರು, ಅದರಲ್ಲಿಯೂ ಪ್ರಮುಖವಾಗಿ ತಂಬಾಕು,
ಸಿಹಿ ಗೆಣಸು ಮುಂತಾದವುಗಳನ್ನು ಅವರು ಭಾರತಕ್ಕೆ ಪರಿಚಯಿಸಿದರು ಎನ್ನುವುದು ಗಮನಾರ್ಹವಾದಂತಹ ಒಂದು ವಿಚಾರ. ಸೊ ಈ ಒಂದು ತರಗತಿಯಲ್ಲಿ ನಾನು ಯುರೋಪಿಯನ್ನರು ಭಾರತಕ್ಕೆ ಹೇಗೆ ಬಂದರು, ಅದರಲ್ಲಿಯೂ ಯುರೋಪಿಯನ್ನರ ಪ್ರತಿನಿಧಿಯಾಗಿ ಒಂದು ರೀತಿ ಪೋರ್ಚುಗೀಸರು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದರು, ಅವರು ಹೇಗೆ ಆಳ್ವಿಕೆಯನ್ನು ವ್ಯಾಪಾರ ಮತ್ತು ತಮ್ಮ ಒಂದು ಆಳ್ವಿಕೆಯನ್ನು ಇಲ್ಲಿ ಸ್ಥಾಪಿಸುವ ಪ್ರಯತ್ನವನ್ನು ಮಾಡಿದರು ಮತ್ತು ಅವರು ಹೇಗೆ ಇಲ್ಲಿಂದ ಅವನತಿಯನ್ನು ಹೊಂದಿದರು ಎನ್ನುವ ಒಂದು ವಿಚಾರಗಳನ್ನು ಈ ಒಂದು ಸೆಷನ್ನಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.